ಸುಧಾ ನರಸಿಂಹರಾಜು ಅವರ ಗಂಡ ಮತ್ತು ಮಗ ಹೇಗಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮೊದಲು ನೀವು ಪ್ರತಿದಿನ ಗಟ್ಟಿಮೇಳ ಸೀರಿಯಲ್ ನೋಡುತ್ತಿದ್ದರೆ ಈ ವಿಡಿಯೋಗೊಂದು ತಪ್ಪದೇ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸುಧಾ ನರಸಿಂಹರಾಜು ಅವರು ಸುಮಾರು ಹತ್ತು ವರ್ಷಗಳ ಅಂತರದ ನಂತರ ಅವರು ಈಗ ಮತ್ತೆ ಕಿರುತೆರೆಗೆ ಬಂದು ಅವರು ಜಿ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾದ ಗಟ್ಟಿಮೇಳದಲ್ಲಿ ಈಗ ನಟಿಸುತ್ತಿದ್ದಾರೆ ಸುಧಾ ಅವರು ಅಕ್ಕ ತಂಗಿಯರ ಜೊತೆ ತುಂಬು ಕುಟುಂಬದಲ್ಲಿ ಬೆಳೆದ ಕಾರಣಕ್ಕೆ ಈ ಧಾರಾವಾಹಿಯವರಿಗೆ ತುಂಬಾ ಆಪ್ತ ಅನಿಸಿತಂತೆ ಭಾವಜೀವಿಯಾಗಿರುವ ನನಗೆ ಗಟ್ಟಿಮೇಳದಲ್ಲಿ ನಾಲ್ಕು ಹೆಣ್ಣು ಮಕ್ಕಳ ತಾಯಿಯ ಪಾತ್ರ ಹೇಳಿ ಮಾಡಿಸಿದಂತಿದೆ ಎಂದು ಹೇಳುತ್ತಾರೆ ಹದಿನೇಳನೇ ವಯಸ್ಸಿನಲ್ಲೇ ಬಣ್ಣ ಹಚ್ಚಲು ಆರಂಭಿಸಿದ ಸುಧಾ ನರಸಿಂಹರಾಜು ಅವರು ಮೊದಲು ನಟಿಸಿದ್ದು ಕೆ ವಿ ಜಯರಾಮ್ ನಿರ್ದೇಶನದ ಅರುಣರಾಗ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ಅವರದ್ದು ಸಣ್ಣ ಪಾತ್ರವಾದರೂ ಕೂಡ ಜನ ಅವರ ನಟನೆಯನ್ನು ತುಂಬ ಮೆಚ್ಚಿದ್ದರು ಅಲ್ಲಿಂದ ಕಿರುತೆರೆ ಪ್ರವೇಶಿಸಿದ ಸುಧಾ ಅವರು ಕಿರುತೆರೆ ಅಂಗಳದಲ್ಲಿ ಅಭಿನಯಿಸದ ಪಾತ್ರಗಳಿಲ್ಲ ಅಂತಾನೆ ಹೇಳಬಹುದು ನಾನು ಈವರೆಗೆ ನಟಿಸಿದ ಪಾತ್ರಗಳಲ್ಲಿ ಬಿ ಸುರೇಶ್ ನಿರ್ದೇಶನದ ಸಾಧನೆ ಧಾರಾವಾಹಿಯ ವಸಂತ ಪಾತ್ರ ಹಾಗೂ ನನ್ನ ಮೊದಲ ಧಾರಾವಾಹಿ ಅಲೆಗಳು ಇದರ ಕಾವ್ಯ ಪಾತ್ರ ಇಂದಿಗೂ ನನ್ನ ಮನಸ್ಸಿನಲ್ಲಿ ಖುಷಿ ಮೂಡಿಸುತ್ತದೆ ಎನ್ನುತ್ತಾರೆ ಈಗಲೂ ಜನ ಇವರನ್ನ ಆ ಪಾತ್ರಗಳಿಂದಲೇ ಗುರುತಿಸುತ್ತಾರಂತೆ ಇನ್ನು ಈ ವಿಡಿಯೋದಲ್ಲಿ ಸುಧಾ ನರಸಿಂಹರಾಜು ಅವರ ಗಂಡ ಮತ್ತು ಮಗನನ್ನ ನೀವು ನೋಡಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ